ಕ್ಯಾರೆಟ್ ಹಾಕಿ ಮ್ಯಾರಿಗೋಲ್ಡ್ ಹಚ್ಚಿದೆವು 45 ರೂಪಾಯಿ ಕೆ ಜಿ ಇವತ್ತು ಕಟಿಂಗ್ ಆಗ್ಲತ್ತದ. ವರ್ಷಿಗೆ ನಾವು ಮಾರ್ಕೆಟ್ ಒಯ್ಬೇಕು, ಯಾಗ ಮಾರ್ತದ ಯಾಗ ಮಾರಲ್ಲ. ಒಂದೊಂದು ಸಲ ನಾವು ಭೀಟ್ ಕಸಿ ಬಂದಿದ್ದೆವು. ನಮ್ಮ ಈ ಪ್ರಕಾರ ಅಂದ್ರೆ ಹೂವು ಎಷ್ಟು ಎಕ್ಕಡೆ ಭೀ ಇಲ್ಲ. ನಾ ಈ ವರ್ಷ ಹೂವಕ್ಕೆ ಚಂದ ರೇಟ್ ಬಂದದ, ನಮ್ಮ ಕ್ಯಾಲಿಗೆ ಸಮಾಧಾನ ಇತ್ತು, ಸಮಾಧಾನ ಇತ್ತು, ಒಳ್ಳೇದೈತು. ಹಾಂ, ಇಲ್ಲೇ ಬಂದು ಒಯ್ಲತ್ತಾರ ಸರ್, 45 ರೂಪಾಯಿ ಕೆ ಜಿ. ಹಾಂ, ಈಗ ನಾಳಿಗೆ ಬರ್ತಾರೋ ಏನಿಲ್ಲ, ನಾಳಿಗಿನ ನಾಳಿಗೆ ಸರ್. ಇವತ್ತು 10-12 ಕ್ವಿಂಟಲ್ ಹೋಯ್ತಾರ ಸರ್ ಅಷ್ಟೇ. 60 ಕೆಜಿ 60 ಕ್ವಿಂಟಲ್ ಐತೆ ಸರ್. ಹಾಂ, ದಸರಿ 30 ಕ್ವಿಂಟಲ್, ದೀಪಾವಳಿ 30 ಕ್ವಿಂಟಲ್. ಹಾಂ, ಪ್ರತಿ ವರ್ಷ ಹಚ್ತೀರ? ಹಾಂ, ಪ್ರತಿ ಈಗ 5ನೇ ವರ್ಷ ರನ್ನಿಂಗ್ ಅದ ಸರ್ ಈಗ ಹಚ್ಚದ್ ನಾನು. ಲಾಭ ಅದ ಅಂತೀರಿ? ಹಾಂ, ಲಾಭ ಅದ ಸರ್. ಹಾಂ, ಕರ್ಪಂಗ್ ಹೂವು ಚೆನ್ನ ಮಾರಿದ್ರೆ ಲಾಭ ಅದ ಸರ್, ಮಾರಲ್ ಹೋದ್ರೆ ಲಾಭ ಇಲ್ಲ ಸರ್. ಹೂವು ಈ ವರ್ಷ ಕಡಿಮೆ ಬಂದಾವ ಖರಿ ಅಂತಂದ್ರೆ ರೇಟು ಸರಿಯಾಗದ ಸರ. 50-60 ರೂಪಾಯಿಲಿಂದ ಕೆ ಜಿ ಮಾರ್ಲತ್ತದ ಸರ್. ಹಾಂ, ಈ ವರ್ಷ ಥೋಡಿ 10 ಲಕ್ಷ ಮುಂದಕ್ಕೆ ಬಂದ ಸರ್. ಇನ್ನೂ ಒಂದು 10 ದಿನ ಪೈಲೆ ಕಸ್ತಿದೀವಲ್ಲ, ಫುಲ್ ಬರ್ತಿತ್ತು ಸರ್. ಅದರಲ್ಲಿಂದ ಮಾಲ್ ಥೋಡೆ ಶಾರ್ಟೇಜ್ ಅದನ್ ರೀ, ಊರು ತುಂಬ ಎಲ್ಲರದೇ ಅದು ಒಂದು 10 ದಿವಸ ಮುಂದಕ್ಕೆ ಬಂದದ ರೀ. 10 ಲಕ್ಷ ಅಂದ್ರೆ ರೇಟ್ ಅಲ್ಲಿ ಹೆಂಗದ ರೀ? ರೇಟ್ ಸರಿಯಾಗದ ಸರ್. ಪ್ರತಿ ಹಿಂದೆ ವರ್ಷ ಹೋಲಿಕೆ ಮಾಡ್ರಿ ಈ ವರ್ಷ? ಹಾಂ, ಹೋದ ವರ್ಷಕ್ಕಿಂತ ರೇಟ್ ಈ ವರ್ಷ ಹೆಚ್ಚಿಗದ ಸರ್. ಹಾಂ, ಇಲ್ಲೆಲ್ಲ ರೈತರು ಜಾಸ್ತಿ ಬೆಳಿತಾರೆ ಏನ್ರಿ? ಹಾಂ, ಜಂಡದ ಹೂವು ಫುಲ್ ಬೆಳೆಸ್ತಾರೆ ರೀ. ಇಲ್ಲಿಲ್ಲ ಅಂತಂದ್ರೆ ಒಂದು 40-50 ಎಕರ್ ಜಂಡು ಅದ ನಮ್ಮ ಒಂದು ಊರಾಗ ನಮ್ಮ ಊರಾಗ. ಹಾಂ,